ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸಿದ ವಾಹನ ಸವಾರರಿಗೆ ಕಾದಿದೆಯಾ ಶಾಕ್. ಫೆಬ್ರವರಿ 17ರ ನಂತರ ವಾಹನಕ್ಕೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಇಲ್ಲ ಅಂದರೆ ದಂಡ ವಿಧಿಸಲಾಗುತ್ತೆ. ಡೆಡ್ಲೈನ್ ಸಮೀಪ ಬಂದರೂ ಕ್ಯಾರೆ ಅಂತ ಇಲ್ಲ ಒಂದಷ್ಟು ಜನ ವಾಹನ ಮಾಲೀಕರು ಸವಾರರು. ಎರಡು ಬಾರಿ ಗಡುವು ನೀಡಿದ್ರೂ ಆಸಕ್ತಿ ತೋರ್ತಾ ಇಲ್ಲ, ದಂಡವನ್ನು ವಿಧಿಸಲಾಗುತ್ತೆ. ಎರಡನೇ ಬಾರಿ ಸಿಕ್ಕಿಬಿದ್ರೆ 2,000 ರೂಪಾಯಿ ದಂಡ. ಹೀಗಾಗಿ ವಾಹನ ಮಾಲೀಕರ ವಿರುದ್ಧ ದಂಡಂ ದಶಗುಣಂ ಅಸ್ತ್ರ ಪ್ರಯೋಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. 2019ರ ಏಪ್ರಿಲ್ 1ಕ್ಕಿಂತ ಮೊದಲು ನೋಂದಣಿ ಆಗಿರುವಂತಹ ವಾಹನಗಳಿಗೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಕಡ್ಡಾಯ. ಎರಡು ಬಾರಿ ಗಡುವು ನೀಡಿದ್ರೂ ಆಸಕ್ತಿ ತೋರ್ತಾ ಇಲ್ವಾ ರಾಜ್ಯದ ವಾಹನ ಮಾಲೀಕರು? ಹೀಗಾಗಿ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ಈ ಮೊದಲು ನವೆಂಬರ್ 17ಕ್ಕೆ ಗಡುವು ನಿರ್ಧರಿಸಿತ್ತು, ಆದರೆ ವಾಹನ ಸಂಚಾರ ನಿರಾಸಕ್ತಿ ತೋರಿದ ಕಾರಣ ಫೆಬ್ರವರಿ 17ರವರೆಗೂ ಕೂಡ ವಿಸ್ತರಣೆ ಆಗಿದೆ. ಆದರೆ ನಿಗದಿಪಡಿಸಿರುವಂತಹ ಗಡುವು ಅಂತ್ಯ ಆಗೋದಕ್ಕೆ ಇನ್ನೊಂದು 10 ದಿನ ಅಷ್ಟೇ ಬಾಕಿ ಇದೆ. ಸದ್ಯ 10 ಲಕ್ಷ ವಾಹನ ಮಾಲೀಕರು ಮಾತ್ರ ಎಚ್ಎಸ್ಆರ್ಪಿ ಪ್ಲೇಟನ್ನು ಅಳವಡಿಕೆ ಮಾಡಿದ್ದಾರೆ. ಇನ್ನೂ ರಾಜ್ಯದಲ್ಲಿ 1.7 ಕೋಟಿ ವಾಹನಗಳು ಎಚ್ಎಸ್ಆರ್ಪಿ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡಿಕೊಳ್ಳಬೇಕಿದೆ. ಎರಡು ಬಾರಿ ಅವಧಿ ವಿಸ್ತರಣೆ ಆದರೂ ಇನ್ನೂ ಎಚ್ಎಸ್ಆರ್ಪಿ ಅಳವಡಿಸಿದ ವಾಹನ ಮಾಲೀಕರು ಹೀಗಾಗಿ ಇನ್ನು ಮೇಲೆ ಕಾರ್ಯಾಚರಣೆ ನಡೆಸಿ ದಂಡ ಹಾಕೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ ಸಾರಿಗೆ ಇಲಾಖೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಭವ್ಯ, ನಿಜಕ್ಕೂ ಈ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಹಾಕಲೇಬೇಕು, ಬದಲಾವಣೆ ಮಾಡಲೇಬೇಕು ಅಂತೇಳಿ ಈಗಾಗಲೇ ಹಲವು ಬಾರಿ ಗಡುವು ಕೊಟ್ಟಿದ್ದಾರೆ. 2 ಸಾರಿ ಡೆಡ್ಲೈನನ್ನು ಕೂಡ ಮುಂದಕ್ಕೆ ಹಾಕಿದ್ದಾರೆ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟನ್ನು ಬದಲಾವಣೆ ಮಾಡೋದಕ್ಕೆ ಯಾಕೆ ಜನ ನಿರಾಸಕ್ತಿ ತೋರ್ತಾ ಇದ್ದಾರೆ ಅಂತ? ಖಂಡಿತ ಶಿಲ್ಪಾ, ಎಲ್ಲಾ ವಾಹನಗಳು ಎಚ್ಎಸ್ಆರ್ಪಿ ಬೋರ್ಡ್ ಹಾಕಿಸಲು ಸಾರಿಗೆ ಇಲಾಖೆ 2024ರ ಫೆಬ್ರವರಿ 17ರವರೆಗೆ ಗಡುವನ್ನು ಪ್ರಯೋಗಿಸಿರುವಂತದ್ದು. ಆದ್ರೆ ವಾಹನ ಮಾಲೀಕರು ಇದಕ್ಕೆ ಬಹಳಷ್ಟು ನಿರಾಸಕ್ತಿ ತೋರಿದ ಕಾರಣ ಸದ್ಯ ದಂಡ ಪ್ರಯೋಗಕ್ಕೆ ಇಲಾಖೆ ಮುಂದಾಗಿದೆ. ಫೆಬ್ರವರಿ 17ರ ನಂತರ ಯಾರು ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಹಾಕಿಸಲೋ ಅಂತವರಿಗೆ ಸಾರಿಗೆ ಇಲಾಖೆಯಿಂದ ದಂಡ ಕೂಡ ಹಾಕಲಾಗುತ್ತೆ. 2019 ಏಪ್ರಿಲ್ 1ಕ್ಕಿಂತ ಮುಂಚೆ ನೋಂದಣಿ ಆಗಿರುವ ಎಲ್ಲಾ ಮಾದರಿಯ ವಾಹನಗಳಿಗೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಗಳನ್ನ ಹಾಕಿಸಿಕೊಳ್ಳುವಂತೆ ಗಡುವು ಸಮೀಪಿಸುತ್ತಿದ್ರು ಕೂಡ ವಾಹನ ಮಾಲೀಕರು ಇದಕ್ಕೆ ಆಸಕ್ತಿಯನ್ನ ತೋರ್ತಾ ಇಲ್ಲ. ಸೊ ಹೀಗಾಗಿ 2024 ಫೆಬ್ರವರಿ 17ರವರೆಗೆ ಇದನ್ನ ವಿಸ್ತರಣೆ ಕೂಡ ಮಾಡಲಾಗಿತ್ತು. ಆದ್ರೆ ನಿಗದಿಪಡಿಸಿರುವ ಗಡುವು ಅಂತ್ಯವಾಗಲು ಇನ್ನೇನು 10 ದಿವಸ ಮಾತ್ರ ಬಾಕಿ ಉಳಿದಿರುವಂತದ್ದು. ಸೊ ಹೀಗಾಗಿ 10 ಲಕ್ಷ ವಾಹನಗಳಿಗೆ ಎಚ್ಎಸ್ಆರ್ಪಿ ಹಾಕಿಸಿಕೊಳ್ಳಲಾಗಿದೆ ಅನ್ನೋದು ಸಾರಿಗೆ ಇಲಾಖೆ ಅಡಿಷನಲ್ ಕಮಿಷನರ್ ಮಲ್ಲಿಕಾರ್ಜುನ ಅವರು ಕೂಡ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಸದ್ಯ ಆರ್ಟಿಒ ನೋಂದಣಿ ಪ್ರಕಾರ ನಮ್ಮ ರಾಜ್ಯದಲ್ಲಿ 2.15 ಕೋಟಿ ಹಳೆ ವಾಹನಗಳು ಕೂಡ ಇರುವಂತದ್ದು. 2019ರಿಂದ ಹಿಂದಿನ 15 ವರ್ಷ ನೋಡೋದಾದ್ರೆ ಸುಮಾರು 1.70 ಕೋಟಿ ವಾಹನಗಳು ಕೂಡ ಇರುವಂತದ್ದು. ಆದ್ರೆ ಅವಧಿ ವಿಸ್ತರಣೆ ಮಾಡಿದ್ರು ಕೂಡ ವಾಹನ ಮಾಲೀಕರು ಇನ್ನು ಕೂಡ ಎಚ್ಚೆತ್ಕೊಂಡಿಲ್ಲ. ಹೀಗಾಗಿ ಗಡುವು ಇದೇ ಫೆಬ್ರವರಿ 17ಕ್ಕೆ ಮುಗಿಯುತ್ತೆ. ಸೊ ಆರ್ಟಿಒ ಅಧಿಕಾರಿಗಳು ಹಾಗೇನೆ ಏನು ಸಾರಿಗೆ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ದಂಡ ವಿಧಿಸುವ ಪ್ರಕ್ರಿಯೆ ಕೂಡ ಆರಂಭಿಸ್ತಾರೆ. ಸೊ ಹಾಗಾದ್ರೆ ಯಾವ ರೀತಿ ದಂಡ ಇರುತ್ತೆ ಅಂತ ನೋಡೋದಾದ್ರೆ ವಾಹನ ಸವಾರರ ವಿರುದ್ಧ ವಾಹನ ಮಾಲೀಕರ ವಿರುದ್ಧ ಈ ಒಂದು ದಂಡ ಹಾಕ್ತಾರೆ. ಸುಮಾರು ಮೊದಲು 1,000 ರೂಪಾಯಿ ದಂಡ ಹಾಕ್ತಾರೆ, ಎರಡನೇ ಬಾರಿ ಸಿಕ್ಕಿಬಿದ್ರೆ 2,000 ವಿಧಿಸಲು ಈಗಾಗಲೇ ಇಲಾಖೆ ಮುಂದಾಗಿರುವಂತದ್ದು. ಹಾಗಾಗಿ ಇನ್ನೇನು ಕೆಲವೇ ದಿನಗಳಿರುವಂತದ್ದು, ಈಗಲಾದ್ರೂ ಎಚ್ಚೆತ್ಕೊಂಡು ಎಚ್ಎಸ್ಆರ್ಪಿಯನ್ನು ಅಳವಡಿಸ್ತಾರ ಅನ್ನೋದು ಕೂಡ ಇದು ಪ್ರಮುಖವಾಗಿರುವಂತದ್ದು ಶಿಲ್ಪಾ. ಓಕೆ, ಧನ್ಯವಾದ ಭವ್ಯ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.